ಮೊದಲಿಗೆ ನಮ್ಮ ಪ್ರಣವ ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾನೆ. ಅವನ ಜೊತೆಯಲ್ಲಿ ಪಕ್ಕದಲ್ಲಿ ಕೂತಿರೋರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರು ಅಂತ ನಾನು ಕರೆಯೋದವ್ರನ್ನ. ಅವರು ರಿಟೈರ್ಡ್ ರಿಸರ್ವ್ ಬ್ಯಾಂಕಲ್ಲಿ ದೊಡ್ಡ ಹುದ್ದೆಯಲ್ಲಿ ಆಚೆ ಕಡೆ ಬಂದವರು. ತುಂಬ ಆಸಕ್ತಿ, ಒಂದು ಎರಡೂವರೆ ಗಂಟೆ ಕೂತ್ಕೊಂಡು ಆರಾಮಾಗಿ ಅಭ್ಯಾಸ ಮಾಡ್ತಾರೆ, ಸಂತೋಷವಾಗಿ ಮಾಡ್ತಾರೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಹಿಮ್ ಆಲ್ವೇಸ್. ಅವ್ರ ಪಕ್ಕದಲ್ಲಿ ಕೂತಿರೋವಂಥವನು ಆಶೀಶ್ ಗುರ್ಜಾರ್. ಈಗಷ್ಟೇ ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ಅವನ ಪಕ್ಕದಲ್ಲಿ ಸ್ಪೀಚ್ ಮಾಸ್ಟರ್, ಅವನ ಹತ್ರ ಮಾತು ನಾನು ಒಬ್ಬನೇ ಕ್ಲೋಸ್ ಮಾಡೋದವನ್ನ, ಬೇರೆ ಎಲ್ಲೂ ಅವನ ಮಾತೇ ನಿಲ್ಲಿಸೋದಿಲ್ಲ ಓಪನ್ ಮಾಡಿದರೆ ಬಾಯಿನ. ಆದರೆ ತುಂಬ ಚೆನ್ನಾಗಿ ಹಾಡ್ತಾನೆ, ಮೃದಂಗ ಚೆನ್ನಾಗಿ ನುಡಿಸ್ತಾನೆ. ಪ್ರಜ್ವಲ್ 10th standard 11th standard. ಜೊತೆಯಲ್ಲಿ ನಿರಂಜನ್ ನಿಂತ್ಕೋ, ಕಾಣಿಸ್ತಾ ಇಲ್ಲ ನೀನು. ಬಿ ಎಸ್ ನಿರಂಜನ್ ಚೆನ್ನಾಗಿ ಹಾಡ್ತಾನೆ, ಚೆನ್ನಾಗಿ ಮೃದಂಗ ನುಡಿಸ್ತಾನೆ. ಒಳ್ಳೆ ಪರಂಪರೆಯಲ್ಲಿ ಬಂದಿರೋಂಥ ಒಂದು ಹುಡುಗ ಅವನು. ಈ ವಯಸ್ಸಿನಲ್ಲಿ ಇಂಜಿನಿಯರಿಂಗ್ ಓದ್ತಾ ಒಂದು ನಿಮಿಷ ವೇಸ್ಟ್ ಮಾಡೋದಿಲ್ಲ ಅವನು. ಇಲ್ಲ ಸಂಗೀತದಲ್ಲಿರ್ತಾನೆ, ಟೈಮ್ ಸಿಕ್ಕಿದರೆ ಮ್ಯಾಜಿಕ್ ಶೋ. ಅವ್ರ ಪ್ರೊಫೆಷನಲ್, ಅವ್ರ ತಂದೆ ತಾಯಿ ಇಬ್ಬರು ಮ್ಯಾಜಿಷಿಯನ್ಸು. ಅವನು ಹೀ ಗಿವ್ಸ್ ಶೋ ಅಟ್ ಲೀಸ್ಟ್ 3-4 ಶೋಸ್ ಎ ವೀಕ್. ದಟ್ ಈಸ್ ನಿರಂಜನ್. ನಮ್ಮ ನಿರಂಜನ್ ಪಕ್ಕದಲ್ಲಿ ವಾದಿರಾಜರಾವ್, ಅವರು ಚಾರ್ಟೆಡ್ ಅಕೌಂಟೆಂಟು. ಎದ್ದು ನಿಂತ್ಕೋಬೇಕು, ಕಾಣಿಸಲ್ಲ, ಎದ್ದು ನಿಂತ್ಕೋಬೇಕು. ನನ್ನ ಪಕ್ಕದಲ್ಲಿ ಇರೋರು ಬಿ ಎನ್ ಶಶಿಧರ್. ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ ಕಂಪನಿ. ಐ ಆಮ್ ಸೋ ಹ್ಯಾಪಿ. ಅವರೆಲ್ಲ ರಾತ್ರಿ ಸೇರದೆ 9:30-10 ಮೇಲೆ ಅಂತ ಒಂದು ಸುಳ್ಳು ಟೈಮ್ ಹಾಕ್ಬಿಟ್ಟು ಎಲ್ಲರೂ 11:00 ಬರ್ತಾರೆ. 11:30 ಒಂದು 3/4 ಗಂಟೆ 1 hour ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರಿಗೆ ಸಿಗೋ ಟೈಮೇ ಅದು. ಐ ಆಮ್ ವೆರಿ ಹ್ಯಾಪಿ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ದಿ ವಂಡರ್ಫುಲ್ ಫ್ಲಾಲೆಸ್ ತನಿ ಆವರ್ತನಂ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.